ನಮಸ್ತೆ, ಶ್ರೀ ಪರಂಜ್ಯೋತಿ ಕಲ್ಕಿಯ ಪವಾಡ. ನಾನು ಕೋಲ್ಕತ್ತಾದ ಪಪಿಯಾ ಗಂಗೂಲಿ. ನಾನು ಕೆಲವು ದಿನಗಳ ಹಿಂದೆ ಸಂಭವಿಸಿದ ಒಂದು ಸುಂದರವಾದ ಪವಾಡವನ್ನು ಹಂಚಿಕೊಳ್ಳುತ್ತಿದ್ದೇನೆ. ಅಕ್ಟೋಬರ್ 2023ರಲ್ಲಿ ನಮ್ಮ ಕಿರಿಯ ಮಗಳಿಗಾಗಿ ಒಂದು ಸ್ಮಾರ್ಟ್ ವಾಚನ್ನು ಖರೀದಿಸಿದೆವು. 29 ಫೆಬ್ರವರಿ 2024ರಂದು ಇದ್ದಕ್ಕಿದ್ದಂತೆ ವಾಚ್ ಕೆಲಸ ಮಾಡುವುದನ್ನು ನಿಲ್ಲಿಸಿತು. ಸರಿ ಮಾಡಲು ನನ್ನ ಮಗಳು ಎಲ್ಲ ರೀತಿಯಲ್ಲಿ ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಅದೇ ಸಮಯದಲ್ಲಿ ಶ್ರೀಮೂರ್ತಿಯ ಮುಂದೆ ಪ್ರೀತಿಯ ಶ್ರೀ ಭಗವಾನರ ಪಾದಕಮಲಗಳ ಬಳಿ ವಾಚನ್ನು ಇಟ್ಟು ಹಾಗೆಯೇ ಒಂದು ಲೋಟ ನೀರನ್ನು ಅದನ್ನು ಸೋಮವಾಗಿ ಪರಿವರ್ತಿಸಲು ಇಟ್ಟೆ. ಶ್ರದ್ಧೆಯಿಂದ ಶ್ರೀ ಪರಂಜ್ಯೋತಿ ಕಲ್ಕಿಯವರನ್ನು ಗಡಿಯಾರವು ಏನೂ ಕೆಲಸ ಮಾಡುತ್ತಿಲ್ಲವಾದುದರಿಂದ ಅದನ್ನು ಸರಿಪಡಿಸಿಕೊಡಬೇಕೆಂದು ಕೇಳಿಕೊಂಡೆವು. ಪ್ರಾರ್ಥನೆಯ ನಂತರ ನಾನು ಮತ್ತು ನನ್ನ ಮಗಳು ಇಬ್ಬರೂ ಸೋಮಜಲವನ್ನು ಕುಡಿದೆವು. ಗಡಿಯಾರವು ಇನ್ನೂ ವಾರಂಟಿಯಲ್ಲಿ ಇದ್ದುದರಿಂದ ನನ್ನ ಪತಿಯವರು ವಾಚ್ನ ಸರ್ವಿಸ್ ಸೆಂಟರನ್ನು ಹುಡುಕಲು ಪ್ರಾರಂಭಿಸಿದರು. ಮಾರ್ಚ್ 3ರಂದು ನನ್ನ ಮಗಳು ಗಡಿಯಾರವನ್ನು ಸ್ವಿಚ್ ಆನ್ ಮಾಡಿದಾಗ ಅದು ಏನೂ ಆಗಿರಲಿಲ್ಲವೆಂಬಂತೆ ಕೆಲಸ ಮಾಡುತ್ತಿರುವುದನ್ನು ನೋಡಿ ಖುಷಿಯಿಂದ ಆಶ್ಚರ್ಯಚಕಿತಳಾದಳು. ಈ ಮೊದಲು ಅದು ತೋರಿಸದೇ ಇದ್ದ AM PMಗಳನ್ನು ಸಹ ಅದು ತೋರಿಸಲು ಪ್ರಾರಂಭಿಸಿತು. ಇಂತಹ ಅದ್ಭುತವಾದ ಪವಾಡವನ್ನು ಅನುಭವಿಸಿದ್ದಕ್ಕಾಗಿ ನಾವು ತುಂಬ ಸಂತೋಷಗೊಂಡೆವು ಮತ್ತು ಆನಂದಿಸಿದೆವು. ನನ್ನ ಅತ್ಯಂತ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿ, ನಿಮಗೆ ಪಾದ ಪ್ರಣಾಮಗಳು. ಎಂದೆಂದೂ ಅಪರಿಮಿತ ಕೃತಜ್ಞ.